ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತೆ ಅಧ್ವಾನಗಳು ಮುಂದುವರೆದಿವೆ. ಕರೋನಾ ಟೆಸ್ಟ್ ಕಡ್ಡಾಯ ಎಂದು ಹೇಳಿ ಬಾಣಂತಿಯರನ್ನು ಸ್ವಾಬ್ ಕೊಡಲು ಕಳುಹಿಸಿ ಗಂಟೆಗಟ್ಟಲೆ ಕಾಯಿಸಿದ್ದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಇಲ್ಲಿಯವರೆಗೆ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ 4093 ಸ್ವಾಬ್ ಕಲೆಕ್ಟ್ ಮಾಡಿದ್ದು 400ಕ್ಕೂ ಅಧಿಕ ವರದಿಗಳು ಬಾಕಿ ಇರುವ ಬೆನ್ನಲ್ಲೇ ತಾಲೂಕು ಆಸ್ಪತ್ರೆಯಲ್ಲಿ ಕರೋನಾ ಪಾಸಿಟಿವ್ ಪ್ರಕರಣಗಳ ಪತ್ತೆ ಮಾಡಲು ಇರುವ ಲ್ಯಾಬ್ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ಪಡೆಯಲಾಗಿದ್ದು ಕೆಲಸ ನಿಧಾನವಾಗಿ ಸಾಗುತ್ತಿರುವುದರಿಂದ ಟೆಸ್ಟ್ ಕೊಡುವ ವೇಳೆಯಲ್ಲಿ ಕೊರೋನಾ ಸೋಂಕು ತಗುಲುವ ಭೀತಿ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಇದುವರೆಗೆ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಒಟ್ಟು 725 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದು 56 ಜನ ಸಾವನ್ನಪ್ಪಿದ್ದಾರೆ. ಸದ್ಯ 151 ಆಕ್ಟಿವ್ ಕೇಸ್ಗಳಿದ್ದರೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ 151 ಆಕ್ಟಿವ್ ಕೇಸ್ಗಳಿದ್ದರೂ ಸಹಿತ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಎದ್ದು ಕಾಣುತ್ತಿದೆ. ಗರ್ಭಿಣಿಯರನ್ನು ಟೆಸ್ಟ್ ವೇಳೆ ಕಾಯಿಸಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಾನು ಮನುಷ್ಯನ ಅದನಿ ತಿಳಿತೈತಿ ಸ್ವಲ್ಪ ಅರಸಿನಿ ಆದಾಗ ನಾವು ಅಲ್ಲೇ ಮಾಡಿರ್ತೇವೆ ಹೇಳ್ತೀನಿ ಮೊನ್ನೆ ಎಲ್ಲರೂ ರಶ್ ಆಗಿಬಿಟ್ರೆ ನನ್ನ ತ್ರಾಸ ಅವ್ರ ಮಾತು